ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ನಾನು ಪೂರಿ, ಚಪಾತಿ, ನಾನ್, ರೋಟಿ, ಹಾಗೇ ಗೀ ರೈಸ್, ಇದಕ್ಕೆಲ್ಲನೂ ತುಂಬಾ ಸೂಪರಾಗಿ ಕಾಂಬಿನೇಷನ್ ಆಗುವಂತಹ ಮಿಕ್ಸ್ ವೆಜ್ ಕಡಾಯಿ ಮಾಡ್ತಾ ಇದ್ದೀನಿ. ನಿಜಕ್ಕೂ ತುಂಬಾ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ಕುತೂಹಲ ಆಗ್ತಾಯಿದೆಯಾ? ಹಾಗಿದ್ರೆ ಬನ್ನಿ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಅಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಮಿಕ್ಸ್ ವೆಜ್ ಕಡಾಯಿ ಮಾಡ್ಕೊಬರೋಣ. ಟೇಸ್ಟಿ ಆಗಿರುವಂಥ ವೆಜ್ ಕಡಾಯಿಗೆ ನಾನಿಲ್ಲಿ ಮೊದಲಿಗೆ ಸ್ವಲ್ಪ, ಅಂದರೆ ಒಂದು 1/2 kg ಹುರುಳಿಕಾಯಿ, ಒಂದು 2 ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಹೂಕೋಸು, ಈ 3 ತರಕಾರಿಗಳನ್ನ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಅಥವಾ ಇದನ್ನು ಸ್ಟೀಮ್ ಆದರೂ ಮಾಡ್ಕೊಳ್ಬಹುದು. ಈಗ ನಾವು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ, ಬನ್ನಿ. ಈಗ ವೆಜ್ ಕಡಾಯಿಗೆ ಬೇಕಾಗಿರುವಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 5 ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನೇನು ಹುರಿದಿಲ್ಲ, ಹಾಗೆ ಹಸಿದೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 15-20 ಬೆಳ್ಳುಳ್ಳಿ ಎಸಳುಗಳು, ಹಾಗೆಯೇ 1 ಇಂಚಷ್ಟು ಶುಂಠಿನ ಈ ಥರ ಸಣ್ಣ ಕಟ್ ಮಾಡ್ಕೊಂಡಿರೋದನ್ನು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. 1 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿಯಷ್ಟು ತೊಳೆದಿರೋ ಅಂಥ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸ್ವಲ್ಪ ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ, ಅಂದರೆ ಒಂದು ಸಣ್ಣ ಬಟ್ಲಲ್ಲಿ ಒಂದು 1/2 ಬಟ್ಲಷ್ಟು. ನೋಡಿ, ಸುಮ್ಮನೆ ಒಂದು ಸ್ವಲ್ಪ ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ. 1 ಟೊಮೆಟೊ ಸೇರಿಸ್ತಾ ಇದ್ದೀನಿ. 1 ಇಂಚಷ್ಟು ಚಕ್ಕೆ ಮತ್ತು ಒಂದು 4-5 ಲವಂಗನ, ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಂಡಿರೋದು, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ, ಇದಿಷ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ತುಂಬ ನುಣ್ಣಕ್ಕೆ ರುಬ್ಕೊಬರಬೇಕು. ರುಬ್ಕೊಂಬಂದು ಆಮೇಲೆ ಒಗ್ಗರಣೆ ಹಾಕೋಣ. ಕಡಾಯಿಗೆ ಬೇಕಾಗಿರುವಂಥ ತರಕಾರಿ ಮತ್ತು ಮಸಾಲೆ ಎರಡೂ ಸಹ ರೆಡಿಯಾಗಿದೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಆ ಕಡಾಯಿಗೆ ಸುಮಾರು ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ, ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1 ಹಿಡಿಯಷ್ಟು ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಒಣಗಿರೋ ಬಟಾಣಿ ಏನಾದರೂ ಉಪಯೋಗಿಸ್ತೀರಾ ಅಂದರೆ ಅದನ್ನು ಮೊದಲೇ ನೆನೆಸಿ ತರಕಾರಿ ಬೇಯಿಸುವಾಗ ಅದ್ರ ಜೊತೆ ಬೇಯಿಸ್ಕೋಬೇಕು. ಹಸಿ ಬಟಾಣಿ ಆದರೆ ಈ ಥರ ಒಗ್ಗರಣೆಯಲ್ಲಿ ಹಾಕ್ಕೋಬೋದು. 1 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಒಂದು ನಿಮಿಷ ಅದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಆಗಲೇ ರುಬ್ಕೊಂಡಿದ್ವಲ್ವ ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಸಹ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಇದೆಲ್ಲನೂ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕುದೀತಾ ಕುದೀತಾ ನೀರಿನ ಅಂಶ ಹೋಗಿ ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ಮಸಾಲೆ ಕುದಿಯೋವಾಗನೇ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ತರಕಾರಿ ಬೇಯಿಸೋವಾಗಲೇ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಈಗ ಈ ಮಸಾಲೆಗೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಈಗ ಒಂದು ಸ್ವಲ್ಪ ಕುದಿಯೋಕ್ಕೆ ಶುರು ಆಗಬೇಕು. ಆಮೇಲೆ ಇದಕ್ಕೆ ಸ್ಟೀಮ್ ಮಾಡಿರುವಂಥ ತರಕಾರಿನ ಬೆರೆಸ್ಕೊಳ್ತೀನಿ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಇದಕ್ಕೆ ಸ್ಟೀಮ್ ಮಾಡ್ಕೊಂಡಿರೋಂಥ ತರಕಾರಿ ಸೇರಿಸ್ತಾ ಇದ್ದೀನಿ. ತರಕಾರಿ ಮಸಾಲೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಿನ್ನೊಂದು 5 ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ತರಕಾರಿ ಎಲ್ಲ ಮಸಾಲೆ ಜೊತೆಗೆ ಚೆನ್ನಾಗಿ ಬೆರೆಯೋವರೆಗೂ ಇದನ್ನೊಂದು 5 ನಿಮಿಷ ಕುದಿಸ್ಕೋಬೇಕು. ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ.
ಲಿಡ್ ಕ್ಲೋಸ್ ಮಾಡಿ ಇದನ್ನು ಇನ್ನೊಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಫೈನಲಿ ವೆಜ್ ಕಡಾಯಿ ರೆಡಿಯಾಗಿದೆ. ತರಕಾರಿ ಮಸಾಲೆ ಎಲ್ಲ ಚೆನ್ನಾಗಿ ಬರ್ತಿದೆ, ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ ನೋಡಿ. ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಇದನ್ನು ಪೂರಿಗೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕಿಂತ ಇನ್ನು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿಗೂ ಸ್ವಲ್ಪ ಮಾಡ್ಕೊಳ್ಬೋದು, ನೀರು ಸ್ವಲ್ಪ ಕಡಿಮೆ ಹಾಕಿ ಮಾಡ್ಕೋಬೋದು. ಇದೇ ಕನ್ಸಿಸ್ಟೆನ್ಸಿಗಾದರೂ ಮಾಡ್ಕೊಳ್ಬಹುದು. ಚಪಾತಿ, ಪೂರಿ, ಗೀ ರೈಸ್ ಯಾವುದಕ್ಕಾದ್ರೂ ತುಂಬ ಚೆನ್ನಾಗಿ ಸೂಟ್ ಆಗುವಂತಹ ವೆಜ್ ಕಡಾಯಿ ರೆಡಿಯಾಗಿದೆ. ನೀವು ಇದನ್ನು ಬೇರೆ ತರಕಾರಿಗಳನ್ನ ಬಳಸಿ ಕೂಡ ಟ್ರೈ ಮಾಡ್ಬೋದು. ನಿಮಗೆ ಈ ವೆಜ್ ಕಡಾಯಿ ಇಷ್ಟ ಆದರೆ ನೀವು ಸಹ ಈ ಥರ ಒಂದ್ಸಲ ಟ್ರೈ ಮಾಡಿ. ಇನ್ನಷ್ಟು ಹೆಚ್ಚು ಹೆಚ್ಚು ಹೊಸ ಹೊಸ ರೆಸಿಪೀಸ್ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ನೋಡ್ತಾ ಇರೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರುವಂಥ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.